ಇನ್ನೂರ ಎಪ್ಪತ್ತ ಒಂದು ನಾಮಗಳನ್ನು ನಾವು ನೋಡಿದ್ದೆವು. ಸುಭುಜ, ದುರ್ಧರ, ವಾಗ್ಮೀ, ಮಹೇಂದ್ರ, ವಸುಧ, ವಸು. ಈಗ ಇನ್ನೂರ ಎಪ್ಪತ್ತೆರಡನೆಯ ನಾಮದಲ್ಲಿ ನೈಕರೂಪೋ ಬೃಹದ್ರೂಪ ಶಿಪವಿಷ್ಟ ಪ್ರಕಾಶನ ಅಂತ ನಾಲ್ಕು ನಾಮಗಳಿವೆ. ನೈಕರೂಪಾಯ ನಮಃ, ಬೃಹದ್ರೂಪಾಯ ನಮಃ, ಶಿಪವಿಷ್ಟಾಯ ನಮಃ, ಪ್ರಕಾಶನಾಯ ನಮಃ. ನೈಕರೂಪ ಅದನ್ನು ಕೆಲವೊಂದು ಸರ್ತಿ ಕೆಲವರು ಬಿಡಿಸುವಾಗ ಅನೇಕ ರೂಪ ಅಂತ ಬಿಡಿಸುವುದಿದೆ. ಅಂದರೆ ಇಲ್ಲಿ ನೈಕರೂಪ ಅಂತ ಹೇಳುವುದಾದರೂ ಇದೇ ರೀತಿಯ ಶಬ್ದಗಳು ಬೇರೆ ಕಡೆ ಬಂದಾಗ ಅನೇಕ ಅಂತ ಬಿಡಿಸುವುದಿದೆ. ಅದು ಅರ್ಥದಲ್ಲಿ ಏನು ವ್ಯತ್ಯಾಸ ಇಲ್ಲದೇ ಇದ್ದರೂ ಅಕ್ಷರಗಳ ಸಾಲಿನಲ್ಲಿ ಇಲ್ಲಿ ನೈಕರೂಪ ಅನ್ನೋದು ಹೆಚ್ಚು ಹೊಂದಿಕೊಳ್ಳುವಂತಹ ಶಬ್ದ. ಭಕ್ತರನ್ನು ಉದ್ಧಾರ ಮಾಡುವುದಕ್ಕೋಸ್ಕರ ತೊಟ್ಟಿರುವ ನೂರಾರು ಸಾವಿರಾರು ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಇರುವಂತಹ ರೂಪದವನು. ನೈಕರೂಪ ಅಂದರೆ ನಕಾರ, ನಕಾರ ಅಂದರೆ ನ ಬೇಡ ಅಲ್ಲ ಅಂತ ಹೇಳುವುದಕ್ಕಾಗಿಯೇ ಹೊರಟ ಒಂದು ರೂಪ ಇದೆ. ಒಂದು ನ ಅಂತ ಹೇಳಲಿಕ್ಕೋಸ್ಕರನೇ ತೊಟ್ಟ ಒಂದು ರೂಪ ಯಾವುದೋ ಅದು ನೈಕರೂಪ. ಬುದ್ಧ ರೂಪವನ್ನು ನೈಕರೂಪ ಅಂತ ಕರೀತಾರೆ. ನೀವು ತಿಳಿದಂತೆ ಅಲ್ಲ, ನೇತಿ ನೇತಿ ಅಂತ ಹೇಳುವುದಕ್ಕೋಸ್ಕರ ಹೊರಟ ರೂಪವಾದ್ರಿಂದ ನೀವು ತಿಳಿದಂತೆ ಜಗತ್ತಿಲ್ಲ, ವಿಲಕ್ಷಣ, ಅದು ಅತ್ಯಂತ ವಿಭಿನ್ನವಾದದ್ದು ಅಂತ ಹೇಳುವುದಕ್ಕೋಸ್ಕರ ಬಂದ ರೂಪ. ಅಥವಾ ಶಾಸ್ತ್ರದಲ್ಲಿ ಏಕಪ್ರಕಾರವಾಗಿ ಅವನ ಬಗ್ಗೆ ಹೇಳುವುದೇನು ಅಂತಂದರೆ ಅದು ಪೂರ್ಣ ತಿಳಿಯಲಾಗದ ಸೊತ್ತು ಅಂತಲೇ ಹೇಳುವುದಾದ್ರಿಂದಾಗಿ ನ ಇತಿ ಐಕಕಂಠೇನ. ಎಲ್ಲಾ ಶಾಸ್ತ್ರಗಳು ಎಲ್ಲ ವೇದಗಳಲ್ಲಿ ಎಷ್ಟು ರೀತಿಯ ಸಂಗತಿಗಳಿದ್ರೂ ಕೂಡ ಇದು ಬಿಟ್ಟು ಇನ್ನೇನೋ ಬೇರೆ ಏನೋ ದೇವರ ಬಗ್ಗೆ ಹೇಳಲಿಕ್ಕಿದೆ, ಹೆಚ್ಚಿನದ್ದನ್ನು ಹೇಳಬಹುದು. ಆದರೆ ಮೂಲ ಸ್ವರೂಪ ಅವನು ಸರ್ವಶಕ್ತ, ಅವನು ಸರ್ವಜ್ಞ, ಅವನು ಸರ್ವಗುಣ ಪರಿಪೂರ್ಣ ಅನ್ನೋ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇರುವಂತಹ ಇನ್ಯಾವ ಮಾತುಗಳು ಕೂಡ ಜಗತ್ತಿನಲ್ಲಿ ಇಲ್ಲ. ಅವನನ್ನು ನೀವು ಎಷ್ಟು ಬೇರೆಯಾಗಿ ತಿಳಿದ್ರೂ ಕೂಡ ವೇದದಲ್ಲಿ ಹೇಳುವುದು ಒಂದೇ ರೂಪವಾಗಿ, ಆದ್ರಿಂದಾಗಿ ನಾವು ಈಗ ತಿಳಿದಿರುವುದಕ್ಕಿಂತ ವಿಭಿನ್ನವಾದ ರೀತಿಯಲ್ಲಿ ವೇದಗಳು ಹೇಳಿದ ಇನ್ನು ಬೇರೆ ತರದ ಮಾತುಗಳಲ್ಲಿ ಭಗವಂತನನ್ನು ತಿಳಿಯಬೇಕಾದಿಲ್ಲ. ಗುಣದಲ್ಲಿ ಹೆಚ್ಚಿಗೆ ಇರಬಹುದು, ತಿಳ್ಕೊಳ್ಬೇಕಾದ ದಾರಿಯ ವೈಶಿಷ್ಟ್ಯ ಇನ್ನೂ ಬೇರೆ ಇರಬಹುದು, ಇದೆಲ್ಲವೂ ಸರಿ. ಆದರೆ ಪ್ರಧಾನವಾಗಿ ತಿಳ್ಕೊಳ್ಬೇಕಾದಂತಹ ಗುಣ ಯಾವುದನ್ನು ಕೂಡ, ಯಾಕೆಂದ್ರೆ ಸಮನ್ವಯ ಮಾಡಿ ಹೇಳುವಾಗ ಎಲ್ಲಾ ವೇದಗಳು ಒಂದೇ ಅಭಿಪ್ರಾಯವನ್ನು ಹೇಳುತ್ತವೆ ಅಂತ ಹೇಳಿ ಪ್ರಧಾನವಾಗಿ ಈ ರೀತಿಯಾಗಿ ಭಗವಂತನನ್ನು ತಿಳ್ಕೊಳ್ಳುವುದನ್ನ ಹೇಳಿ ಆದ್ಮೇಲೆ ಮತ್ತೆ ಅದರಿಂದ ಇನ್ನೊಂದು ರೀತಿಯ ದೇವರನ್ನು ಚಿಂತಿಸ್ಲಿಕ್ಕೆ ಬರುತ್ತೆ ಅಂತ ನಾವು ತಿಳಿಯುವುದು ಸಲ್ಲ ಅನ್ನುವ ಕಾರಣಕ್ಕಾಗಿ ನಾವು ತಿಳಿದದ್ದು ಬಿಟ್ಟು ಬೇರೆ ರೀತಿಯಿಂದ ಭಗವಂತನ ರೂಪ ಇಲ್ಲ, ಅವನನ್ನು ವಿಲಕ್ಷಣ ಅಂತಾನೆ ತಿಳ್ಕೊಳ್ಬೇಕಾದದ್ದು. ಇನ್ನು ಅನೇಕ ರೂಪಗಳು ಅಂತ ಬಂದಾಗ ಹತ್ತು ಅವತಾರದ ರೂಪ ಇದೆ, ಇಪ್ಪತ್ನಾಲ್ಕು ರೂಪಗಳಿವೆ, ಐವತ್ತೊಂದು ರೂಪಗಳಿವೆ, ಅಂತೆಯೇ ನೂರ ಒಂದು ರೂಪಗಳಿವೆ, ನೂರ ಎಂಟು ರೂಪಗಳಿವೆ, ಸಾವಿರ ರೂಪಗಳಿವೆ, ಸಾವಿರಾರು ರೂಪಗಳಿವೆ, ಲಕ್ಷ ರೂಪಗಳಿವೆ. ಹೀಗೆ ಬಗೆ ಬಗೆಯಲ್ಲಿ ಭಗವಂತನ ರೂಪಗಳು ಈ ಜಗತ್ತಿನ ಅನೇಕ ಕಾರ್ಯಕ್ರಮಗಳನ್ನು ನಿರ್ವಹಣೆ ಮಾಡುತ್ತವೆ. ಆದ್ರಿಂದಾಗಿ ಅವನನ್ನು ನೈಕ ರೂಪ ಅಂತ ಕರೆದ್ರು. ಬೃಹದ್ ರೂಪಾಯ ನಮಃ ಅಂದ್ರೆ ನೈಕ ರೂಪ ಅಂತ ಚಿಂತಿಸುವಾಗ ನಮ್ಮ ಸುತ್ತಲಿರುವ ಎಷ್ಟು ಮಂದಿಯನ್ನು ಕಂಡಾಗ್ಲೂ ಭಗವಂತನ ಅಷ್ಟು ವಿವಿಧವಾದ ರೂಪಗಳು ಅನ್ನುವುದು ನಮಗೆ ನೆನಪಾದ್ರೆ ಆ ರೂಪದ ಉಪಾಸನೆಯ ಒಂದು ಮುಖವನ್ನು ನಾವು ಮನಸ್ಸಿನಲ್ಲಿ ಕಂಡಂತೆ. ಎಷ್ಟು ವಸ್ತುಗಳು ಕಂಡ್ರು, ಎಷ್ಟು ವ್ಯಕ್ತಿಗಳು ಕಂಡ್ರು, ಎಷ್ಟು ನಾವು ಎಲ್ಲಿಗೂ ಒಂದು ಕಡೆ ಸ್ಟಿಕ್ ಆಗಿ ಅದು ಬಿಟ್ಟು ಬೇರೆ ಕಡೆಯಲ್ಲಿ ಭಗವಂತ ಇಲ್ಲ ಅಂತ ಭಾವಿಸಿದ್ರದ್ದು ಮೂರ್ಖತನ ಆಗುತ್ತೆ. ನಾವು ಏನ್ ಕಂಡ್ರು ಎಲ್ಲದರಲ್ಲೂ ಅದರ ಗುಣ ಹೆಚ್ಚು ಕಮ್ಮಿ ಇರಬಹುದು, ಅದರ ಸಾಮರ್ಥ್ಯ ಹೆಚ್ಚು ಕಮ್ಮಿ ಇರಬಹುದು, ವ್ಯಕ್ತವಾಗುವ ರೀತಿ ಬಗೆ ಬಗೆಯ ಬೇರೆ ಬೇರೆ ಭಾವನೆಗಳನ್ನು ತಾಳುವುದಿರಬಹುದು, ಆದರೆ ಅದರ ಮೂಲ ಸ್ವರೂಪ ಒಂದೇ. ಬೃಹದ್ ರೂಪ ಎಲ್ಲದಕ್ಕಿಂತ ಹೆಚ್ಚು ದೊಡ್ಡ ರೂಪ. ಏಕೋ ವಿಷ್ಣುರ್ ಮಹದ್ಭೂತಂ ಪೃಥಕ್ ಭೂತಾನ್ ಅನೇಕಶಃ. ಜಗತ್ತಿನಲ್ಲಿ ಎಷ್ಟೆಲ್ಲ ಜೀವಜಾತಗಳು, ಭೂತಗಳು, ದೇವತೆಗಳು ಇದ್ರೂ ಕೂಡ ಅವನಿಗಿಂತ ದೊಡ್ಡದಾದ ದೇವತೆ, ಅವನಿಗಿಂತ ದೊಡ್ಡದಾದ ಭೂತ, ಅವನಿಗಿಂತ ದೊಡ್ಡದಾದ ಶಕ್ತಿ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಅದಕ್ಕೆ ಅವನಿಗೆ ಬೃಹದ್ ರೂಪ. ಯಾಕದು ಬೃಹತ್? ಹೌದು, ಎಲ್ಲದಕ್ಕಿಂತ ಹೆಚ್ಚು ಗುಣ ಎಲ್ಲಿದೆಯೋ ಅದೇ ಬೃಹತ್. ಎಂತಹ ಗುಣಗಳು? ನಾವು ಲೋಕದಲ್ಲಿ ಕಾಣುವಂತಹ ಎಷ್ಟೇ
ಅಪೂರ್ವವಾದಂತಹ ಗುಣಗಳನ್ನು ಕಂಡಾಗಲೂ ಆ ಎಲ್ಲ ಗುಣಗಳನ್ನು ಮೀರಿದ ಶಕ್ತಿ ಭಗವಂತ, ಅದರಿಂದಾಗಿ ಅವನನ್ನು ಬೃಹದ್ರೂಪ ಅಂತ ಕರೆದ್ರು. ಗುಣೈಹಿ ಬೃಹಂತಿ, ಗುಣಗಳಿಂದಲೇ ವಿಸ್ತರಿಸಲ್ಪಡುವವನಾದ್ರಿಂದಾಗಿ ಇವನ ಎಲ್ಲಾ ರೂಪಗಳು, ಯಾವುದೋ ಒಂದು ರೂಪ ಮಾತ್ರ ಬೃಹತ್ ಅಲ್ಲ, ಕೆಲವು ಅಲ್ಲಿ ಅವನ ಅಧಿಕಾರ ಬೇಕಾದಷ್ಟಿದೆ, ಆದರೆ ಈ ಸಂಸ್ಥೆಯಲ್ಲಿ ಅವನಿಗೇನು ಅಧಿಕಾರ ಇಲ್ಲ ಅಂತ ನಾವು ಲೋಕದಲ್ಲಿ ವ್ಯವಹಾರ ಮಾಡುವ ಹಾಗೆ ಅವನರ ವ್ಯವಹಾರ ಅಂದರೆ ಅಲ್ಲ. ಎಲ್ಲಿದ್ರು ಅವನು ತಿಮ್ಮಪ್ಪ ಆದರೂ ಅದೇ ಶಕ್ತಿ, ಅವನು ಕೃಷ್ಣಪ್ಪ ಆದರೂ ಅದೇ ಶಕ್ತಿ, ಅವನು ಪಾಂಡುರಂಗಪ್ಪ ಆದರೂ ಅದೇ ಶಕ್ತಿ, ಅವನು ಬದ್ರೀಶನಾದರೂ ಅದೇ ಶಕ್ತಿ, ಅವನಲ್ಲಿ ವ್ಯತ್ಯಾಸ ಇಲ್ಲ. ನಮಗೆ ಒದಗುವ ಫಲಗಳಲ್ಲಿ ವ್ಯತ್ಯಾಸ ಇರಬಹುದು, ಅದು ನಮ್ಗೆ ಆ ಸ್ಥಾನದ ಸಂಬಂಧ ಎಷ್ಟಿದೆಯೋ ಅದರ ಮೇಲೆ ಆ ಫಲಗಳು ಒದಗ್ತಾ ಇವೆ ಹೊರತು ಅವನಲ್ಲಿರುವಂತಹ ಎಲ್ಲಾ ರೂಪಗಳು ಬೃಹತ್ತೆ. ಅದು ಎಷ್ಟು ಚಿಕ್ಕದಾದಂತಹ ಅಣುವಿನಲ್ಲಿ ಭಗವಂತ ಸೇರಿಕೊಂಡ್ರು ಅವನಲ್ಲಿರುವ ಗುಣ ಅದು ಬೃಹತ್ತೆ, ಅವನ ರೂಪವು ಅಲ್ಲಿ ಬೃಹತ್ತೆ. ಇದು ಹೇಗ್ ಸಾಧ್ಯ? ಆಕಾಶವನ್ನು ಸಾಸಿವೆ ಒಳಗಿಡುವುದು ಆಗತ್ತಾ? ಖಂಡಿತ ಇಲ್ಲ, ಅದು ಜಡ ಪದಾರ್ಥ. ಅದರಿಂದಾಗಿ ಆಕಾಶದ ಶಕ್ತಿ ಅಣುವಿನೊಳಗೆ ನಮಗೆ ಇಡ್ಲಿಕ್ಕೆ ಆಗದೆ ಹೋದೀತು. ಆದ್ರೆ ಭಗವಂತ ಆಕಾಶದಲ್ಲಿ ಇರುವವನು ಅಣುವಿನಲ್ಲಿ ಇರುವವನು ಒಬ್ಬನೇ, ಆದ್ರಿಂದಾಗಿ ಆಕಾಶದ ಅಷ್ಟೂ ಗುಣಗಳನ್ನು ಅಣುವಿನೊಳಗೆ ನಿಂತು ನಡೆಸಿಕೊಡುವ ಸಾಮರ್ಥ್ಯ ಅವನಿಗಿದೆ ಅನ್ನೋದೇ ಅವನ ಅಚಿಂತ್ಯದ್ಭುತ ಶಕ್ತಿ. ಅದರಿಂದಾಗಿ ಅವನೊಂದು ಬೃಹದ್ ರೂಪ. ಇನ್ನು ಅವನನ್ನ ಎಲ್ಲದಕ್ಕಿಂತ ದೊಡ್ಡವರು ಅಂತ ಯಾರು ಹೇಳಬೇಕು? ಬೇರೆ ಯಾರು ಹೇಳಲಿಕ್ಕಿಲ್ಲ. ಅವನ ಬಗ್ಗೆ ಬೃಹತ್ ಅನ್ನುವ ಸಾಮರ್ಥ್ಯದ ಪರಿಚಯವನ್ನ ಅವನೇ ರೂಪಯತಿ, ಅವನೇ ನಮಗೆ ತಿಳಿಸಿಕೊಡ್ಬೇಕು, ಅಥವಾ ವೇದಗಳು ತಿಳಿಸಿಕೊಡುತ್ತವೆ. ವೇದಗಳು ತಿಳಿಸಿಕೊಡುವುದು ಅಂದ್ರೆ ಅವನು ಬಾಯಿ ಬಿಟ್ಟರೆ ಮಾತ್ರ ವೇದಗಳು ನಮಗೆ ತಿಳಿಸಿಕೊಡುವಂತಹ ಅನುಕೂಲವನ್ನ ನಾವು ಕಾಣುತ್ತೇವೆ. ಅದರಿಂದಾಗಿ ಇವನ ರೂಪಗಳೆಲ್ಲವೂ ಬೃಹತ್, ಇವನು ಎಲ್ಲದಕ್ಕಿಂತ ಬೃಹತ್ ಅಂತ ವೇದಗಳು ತಿಳಿಸಿಕೊಡುತ್ತವೆ. ಅವನೇ ಸ್ವತಃ ಅಂತಹ ಹಯಗ್ರೀವಾದಿ ರೂಪಗಳಿಂದ ವೇದಗಳನ್ನು ಪ್ರಕಟಗೊಳಿಸ್ತಾನೆ. ವ್ಯಾಸರ ಮೂಲಕ ವ್ಯಾಸರ ರೂಪವನ್ನು ತೊಟ್ಟು ಬಂದು ವಿಭಾಗ ಮಾಡಿಕೊಟ್ಟು ಭಗವಂತನ ಪರಿಚಯಕ್ಕಾಗಿ ಸುಲಭೀಕರಿಸ್ತಾನೆ. ಹೀಗೆ ಅವನ ರೂಪ ಅನ್ನೋದು ಎಷ್ಟು ವ್ಯಾಪ್ತವಾಗಿದೆ ಅನ್ನೋದನ್ನ ನಾವು ಆಲೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ನಮ್ಮ ಸುತ್ತ ಇರುವ ಅತ್ಯಂತ ಬೃಹತ್ ಅನ್ನಿಸುವಂತಹದ್ದು ಒಂದೋ ಆಕಾಶ, ಒಂದೋ ಕಾಲ, ಇದು ಎರಡನ್ನೂ ಮೀರಿದ ರೂಪ ಅವನದ್ದಾದ್ರಿಂದಾಗಿ ಅವನನ್ನು ಬೃಹದ್ ರೂಪ ಅಂತ ಕರೆದ್ರು. ಶಿಪಿವಿಷ್ಟ, ಶಿಪಿ ಅಂದ್ರೆ ಪಶುಗಳು ಅಂತ ಅರ್ಥ, ವಿಷ್ಟ ಅಂದ್ರೆ ಸೇರಿದವನು ಅಂತ ಅರ್ಥ, ಎಲ್ಲಾ ಪಶುಗಳಲ್ಲೂ ಇರುವವನು. ಶಿಪಿ ಅಂದ್ರೆ ಇನ್ನೊಂದರ್ಥ ಸೂರ್ಯನ ಕಿರಣಗಳು, ಸೂರ್ಯನ ಕಿರಣಗಳಲ್ಲಿ ಇದ್ದು ನಮಗೆ ಆರೋಗ್ಯವನ್ನು ಕೊಡುವವನು. ಸೂರ್ಯನ ಕಿರಣಗಳ ಮೂಲಕ, ಚಂದ್ರನ ಕಿರಣಗಳ ಮೂಲಕ, ನಕ್ಷತ್ರಗಳ ಕಿರಣಗಳ ಮೂಲಕ ಜಗತ್ತಿನಲ್ಲಿ ಯಾವುದೆಲ್ಲ ವಸ್ತುಗಳಲ್ಲಿ ಬೆಳಕು ಅಂತ ಹೊಮ್ಮಿ ಅದರಲ್ಲಿ ಕಿರಣಗಳು ಹುಟ್ಟಿಕೊಳ್ತಾವೋ ಆ ಎಲ್ಲಾ ಕಿರಣಗಳಲ್ಲಿಯೂ ಇದ್ದು ಆಯಾ ಕಾರ್ಯವನ್ನು ನಡೆಸಿಕೊಡುವನಾದ್ರಿಂದಾಗಿ ಭಗವಂತನನ್ನ ಶಿಪಿವಿಷ್ಟ ಅಂತ ಕರೆದ್ರು. ಇನ್ನು ಶಿಪಿ ಅಂದ್ರೆ ಕೂದಲು, ಹೌದು, ಅವುಗಳಲ್ಲಿ ಇದ್ದು ಕೇಶ ಸೌಂದರ್ಯವನ್ನು ಹೆಚ್ಚಿಸಿದವನು, ಆದ್ರಿಂದಾಗಿ ಕೇಶವರ್ಧನ ಸೌಂದರ್ಯವನ್ನು ಹೆಚ್ಚಿಸಿದವನು, ಆದ್ರಿಂದಾಗಿ ಅವನನ್ನ ಶಿಪಿವಿಷ್ಟ. ಶಿಪಿ ಅಂದ್ರೆ ಕೂದಲು, ಕೂದಲಿನಲ್ಲಿ ಇದ್ದು ಯಾರಿಗಾದ್ರೂ ಕೂದಲಿನ ದೋಷಗಳಿದ್ದಾಗ ಬೇರೆ ಇನ್ನೂ ಒಂದು ನಾಮ ಕೇಶವ ಅಂತ ಒಂದು ನಾಮವನ್ನು ಹಿಂದೆ ನೋಡಿದ್ವಿ, ಈಗ ಇನ್ನೊಂದು ರೀತಿಯ ಒಂದು ಉಪಾಸನೆ, ಸುಂದರವಾದ ಕೇಶಗಳಲ್ಲಿ ಇದ್ದು ನಮ್ಮ ಕೇಶಕ್ಕೂ ಕೂಡ ಸೌಂದರ್ಯವನ್ನು ಒದಗಿಸುವವನಾದ್ರಿಂದಾಗಿ ಅವನನ್ನ ಶಿಪಿವಿಷ್ಟ ಅಂತ ಕರೆದ್ರು. ಇನ್ನು ಶಿಪಿ ಅಂದ್ರೆ ಕೃಷ್ಣಕೇಶ ಶುಕ್ಲಕೇಶ ಅಂತ ಬಲರಾಮ ಮತ್ತು ಕೃಷ್ಣನಾಗಿ ಮೂಲ ರೂಪದ ಭಗವಂತನ ಕೃಷ್ಣಕೇಶದಿಂದ ಕೃಷ್ಣನು, ಶುಕ್ಲಕೇಶದಿಂದ ಬಲಭದ್ರನು ಹುಟ್ಟಿ ಬಂದವನು. ಅದು ಲೋಕಕ್ಕೆ ನಮಗೊಂದು ಅರ್ಥ ಆಗ್ಲಿ ಅಂತ ಅವನ ಕೇಶವೂ ಕೂಡ ಪೂರ್ಣ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಈ ವ್ಯವಹಾರ. ಅವನ ಕೇಶವೂ ಕೂಡ ಅವನಂತೆಯೇ ಅತ್ಯಂತ, ನಮ್ಮ ಕೇಶ ನಮ್ಮ ದೇಹಕ್ಕೆ ಸಂಬಂಧವೇ ಇಲ್ಲ, ನಮ್ಮ ಕೇಶ ನಮಗೆ ಯಾವ ರೀತಿಯಿಂದಲೂ ನೇರವಾಗಿ ಸುಖ ದುಃಖಗಳ ಅನುಭವಕ್ಕೆ ಕಾರಣ ಆಗುವುದಿಲ್ಲ. ಅದು ಚಂದ ಕಾಣುತ್ತೆ ಅನ್ನೋದ್ರಿಂದ ಸುಖ ಆಗಬೇಕು ಬಿಟ್ರೆ ಕೇವಲ ಕೇಶವೇ ನೇರವಾಗಿ ನಮ್ಗೆ ಯಾವ ಆನಂದವನ್ನು ನೀಡುವಂಥದ್ದಲ್ಲ. ಆದ್ರೆ ಭಗವಂತನ ಶರೀರ ಅದು ಕೇಶವೂ ಕೂಡ ಅವನದ್ದೇ ಒಂದು ಭಾಗ, ಮತ್ತು ಅದು ಅಕಸ್ಮಾತ್ ಬಿಟ್ಟು ಹೊರಗೆ ಬಂದರೂ ಕೂಡ ಅವನದ್ದೇ ಪೂರ್ಣ ರೂಪವನ್ನು ಹೊಂದಿರುತ್ತೆ. ಅದರಿಂದಾಗಿ ಅವನನ್ನ ಶಿಪಿವಿಷ್ಟ ಅಂತ ಕರೆದ್ರು. ಶಿಪಿಗಳು ಅಂದ್ರೆ ಬಿಡುಗಡೆಯನ್ನು ಹೊಂದಿದವರು, ಅವರಲ್ಲೂ ನೆಲೆಸಿ ಅಂದ್ರೆ ಕೇವಲ ಆನಂದವನ್ನು ಕುಡಿಯುವವರು ಶಿಪರು. ಶಿಪಿ ಅಂದ್ರೆ ಶಿ, ಶಮ್ ಅಂದ್ರೆ ಆನಂದ, ಶಿ ಅಂದ್ರೆ
ಮುಕ್ತಿಯ ಆನಂದ, ಉತ್ತಮವಾದ ಆನಂದ. ಪಿಬಂತೀತಿ ಶಿಪಯ, ಮೋಕ್ಷದ ಸುಖವನ್ನು ಕುಡಿದವರು ಆದ್ರಿಂದಾಗಿ ಅವರನ್ನು ಮುಕ್ತರು ಅಂತ ಕರೆಯುವುದು. ಮುಕ್ತರಲ್ಲೂ ನೆಲೆಸಿ ಅವರಿಗೆ ಆನಂದವನ್ನೇ ಒದಗಿಸ್ತಾನೆ, ಆದ್ರಿಂದಾಗಿ ಅವನನ್ನ ಶಿಪಿವಿಷ್ಟ ಅಂತ ಕರೀತಾರೆ. ನಮ್ಗೆ ಭಗವಂತನನ್ನು ಚಿಂತಿಸುವ ಬಗೆ ಹೇಗೆ ಅಂದ್ರೆ, ಸೂರ್ಯನ ಕಿರಣಗಳಲ್ಲಿ ಇದ್ದು ಪ್ರಕೃತಿಯಲ್ಲಿ ಪ್ರತಿಯೊಂದು ಪ್ರಾಣಿಗೂ ಅಸ್ತಿತ್ವವನ್ನು ಒದಗಿಸಿದವನು ಭಗವಂತ ಅನ್ನುವ ಎಚ್ಚರದಿಂದ ನಾವು ಅವನನ್ನು ಪ್ರಾರ್ಥಿಸಿದ್ರೆ, ಸೂರ್ಯನ ಪ್ರಾರ್ಥನೆ ಅನ್ನುವುದೇ ಭಗವಂತನ ಶಿಪಿವಿಷ್ಟ ಉಪಾಸನೆ. ಸೂರ್ಯನ ಕಿರಣಗಳಿಗೆ ಮೈ ಒಡ್ಡಿಕೊಳ್ಳುವುದು ಅಂತೇನಿದೆ, ಎಷ್ಟು ಸುಲಭದ ದಾರಿ ನೋಡಿ. ಸೂರ್ಯನ ಕಿರಣಗಳಿಗೆ ನಮ್ಮನ್ನ ಅವನು ಶಿಪಿಗಳಿಂದ ನಮ್ಮಲ್ಲಿ ವಿಷ್ಟ ನಮ್ಮಲ್ಲಿ ಪ್ರವೇಶಿಸುತ್ತಾನೆ ಅಂತ ಭಾವಿಸಿದ್ರೆ, ಸೂರ್ಯನ ಕಿರಣಗಳ ಮೂಲಕ ಒಳಗೆ ಒಂದು ರೂಪದಿಂದ ಇದ್ದಾನೆ, ಸೂರ್ಯನ ಕಿರಣಗಳ ಮೂಲಕ ನಮ್ಮನ್ನು ಪ್ರವೇಶಿಸುತ್ತಾನೆ ಅನ್ನುವ ಕಾರಣಕ್ಕಾಗಿ 24 ಗಂಟೆ ಮನೆಯ ಒಳಗಿನ ದೀಪದಲ್ಲೇ ಕುಳಿತುಕೊಳ್ಳುವ ಕೆಟ್ಟ ಚಾಳಿಯನ್ನು ಬಿಟ್ಟು ಸ್ವಲ್ಪ ಹೊತ್ತಾದರೂ ಕೂಡ ನಮ್ಮ ನಮ್ಮ ಕಾರ್ಯಗಳಿಗಾಗಿ ಹೊರಗೊಂದಿಷ್ಟು ಹೊತ್ತು ಹೋಗಿ ಸೂರ್ಯನ ಕಿರಣಗಳಿಗೆ ನಾವು ಮೈ ಒಡ್ಡಿದ್ರೆ ಭಗವಂತನ ಶಿಪಿವಿಷ್ಟ ಅನ್ನುವ ರೂಪವನ್ನು ಉಪಾಸನೆ ಮಾಡಿದ ಹಾಗೇನೆ. ಆದರೆ ಅದು ನೆನಪಿರ್ಬೇಕಷ್ಟೆ, ಸೂರ್ಯನ ಕಿರಣಗಳ ಮೂಲಕ ನಮ್ಮೊಳಗೆ ದೇಹಕ್ಕೆ ಅವನು ಶಕ್ತಿಯನ್ನು ತುಂಬುತ್ತಾ ಇದ್ದಾನೆ. ಶಿಪಿಭಿಹಿ ವಿಷ್ಟ, ಕಿರಣಗಳ ಮೂಲಕ ನಮ್ಮೊಳಗೆ ಪ್ರವೇಶಿಸಿದವನು. ನಮ್ಮೊಳಗೆ ಅಂತಲ್ಲ, ಅದು ಹೊರಗಿನ ಪರಿಸರದಲ್ಲಿರುವ ಗಾಳಿ ಇರಬಹುದು, ನೀರಿರಬಹುದು, ಎಲ್ಲವೂ ಸೂರ್ಯನ ಕಿರಣಗಳಿಗೆ ಮೈಯೊಡ್ಡಿಕೊಂಡೇ ಶುದ್ಧವಾಗುವಂಥವುಗಳು. ಹೀಗೆ ಪ್ರಾಕೃತಿಕ ಶುದ್ಧತೆಗೆ ಕಾರಣವಾದದ್ದು ಈ ಕಿರಣಗಳು, ಚಂದ್ರನ ಕಿರಣದ ಮೂಲಕ, ನಕ್ಷತ್ರಗಳ ಕಿರಣಗಳ ಮೂಲಕ, ಈ ಎಲ್ಲಾ ಕಿರಣಗಳ ಮೂಲಕವೂ ಕೂಡ ನಮ್ಮನ್ನ ಪ್ರಾಕೃತಿಕವಾದ ಯಾವುದೇ ಕಿರಣಗಳಿದ್ರು ಕೂಡ ಅದು ದೇಹದ ಆರೋಗ್ಯಕ್ಕೆ ಅತ್ಯಂತ ಹಿತಕಾರಿಯಾದದ್ದು ಅನ್ನುವ ಎಚ್ಚರದೊಂದಿಗೆ ಮೈ ಒಡ್ಡಿದ್ರೆ ಭಗವಂತನ ಶಿಪಿವಿಷ್ಟ ಅನ್ನುವ ರೂಪದ ಉಪಾಸನೆ ಆಯಿತು. ಪ್ರಕಾಶನಾಯ ನಮಃ, ಯಾವುದು ಕತ್ತಲೆಯಲ್ಲಿದೆಯೋ ಅದನ್ನು ಪ್ರಕಾಶಂ ನಯತಿ, ಪ್ರಕಾಶಕ್ಕೆ ತರ್ತಾನೆ. ಕತ್ತಲೆಯಲ್ಲಿರುವುದನ್ನ ಪ್ರಕಾಶಕ್ಕೆ ತರ್ತಾನೆ. ಅವನಿಗೆ ಗೊತ್ತು ಯಾವುದನ್ನ ಯಾವಾಗ ಪ್ರಕಾಶಕ್ಕೆ ತರಬೇಕು ಅಂತ. ನಾವೇನೋ ಎಲ್ಲ ನಾನೇ ಜಗತ್ತನ್ನು ಉದ್ಧಾರ ಮಾಡುತ್ತೇನೆ ಅಂತ ಕೆಲವೊಂದು ಸರ್ತಿ ಭಾವಿಸಿ ತುಂಬಾ ಭಾವುಕರಾಗಿ ಶಾಸ್ತ್ರದ ಮೇಲೆ ಕೋಪ ಮಾಡಿಕೊಂಡು ಅಥವಾ ಈ ತನಕ ಆಗಿರುವ ಅವ್ಯವಸ್ಥೆಗಳ ವಿರುದ್ಧ ನಾನು ಕಿಡಿ, ತಪ್ಪು, ತಪ್ಪಾಗಿದ್ರೆ ಅದನ್ನು ತಪ್ಪು ಅಂತ ಹೇಳಬೇಕು, ತಪ್ಪಿನ ವಿರುದ್ಧ ನಿಂತ್ಕೊಳ್ಬೇಕು, ತಪ್ಪನ್ನ ಸರಿಪಡಿಸುವ ಪ್ರಯತ್ನ ಮಾಡಬೇಕು. ಆದ್ರೆ ನಾನೇ ಮಾಡ್ತೇನೆ ಎಲ್ಲ ನನ್ನಿಂದಲೇ ಆಗುತ್ತೆ ಅನ್ನುವ ತರದ ದಡ್ಡತನಕ್ಕೆ ಕೈ ಹಾಕದೆ ಭಗವಂತ ಪ್ರಕಾಶನನಾಗಿ ನಮ್ಮ ಜೊತೆಗಿದ್ದು ಕಾಲಕಾಲಕ್ಕೆ ಬೇಕಾದದನ್ನ ಎಲ್ಲಿ ಹೇಗೆ ಬೆಳಗಿಸ್ಬೇಕು ಹಾಗೆ ಬೆಳಗಿಸ್ತಾನೆ ಅನ್ನುವ ಧೈರ್ಯದಲ್ಲಿ. ಆಮೇಲೆ ಎಲ್ಲಿ ಬೆಳಕು ನೋಡಿದಾಗಲೂ ಇದು ಭಗವಂತನದ್ದೇ ಬೆಳಕು. ಕೃಷ್ಣ ಹೇಳಿಲ್ವಾ, ಯಚ್ಚಂದ್ರಮಸಿ ಯಚ್ಚಾಗ್ನೋ ತತ್ತೇಜೋ ವಿದ್ಯಮಾಮಕಂ, ಸೂರ್ಯನಲ್ಲಿ ಯದಾದಿತ್ಯಗತಂ ತೇಜ ಜಗದ್ ಭಾಸೇತೆ ಖಿಲಂ, ಜಗತ್ತಿನಲ್ಲಿರುವ ಎಲ್ಲವನ್ನೂ ಯಾರು ಬೆಳಗಿಸ್ತಾನೋ ಅವನೇ ನಿಜವಾದ ಬೆಳಕು. ಹಾಗಾಗಿ ಸೂರ್ಯನನ್ನು ಬೆಳಗಿಸುವವನು ಅವನೇ, ಸೂರ್ಯನಿಂದ ಜಗತ್ತನ್ನು ಬೆಳಗಿಸುವವನು ಅವನೇ. ಅದರಿಂದಾಗಿ ಸೂರ್ಯನನ್ನು ನೋಡಿದಾಗ ಅಥವಾ ಸೂರ್ಯನ ಬೆಳಕಿನಿಂದಾಗಿ ನಮಗೆ ಎಲ್ಲ ಸ್ವತ್ತುಗಳು ಕಾಣುತ್ತೆ ಎಂದಾಗ ಅಥವಾ ಬಲ್ಬಿನ ಬೆಳಕಿನ ಮೂಲಕ ಒಳಗಿನ ಪ್ರದೇಶದಲ್ಲಿ ಸೂರ್ಯ ಇಲ್ಲದೆ ಇದ್ದಾಗ ಚಂದ್ರ, ಚಂದ್ರನು ಇಲ್ಲದೆ ಇದ್ದಾಗ ನಮ್ಮ ದೀಪ, ಈ ದೀಪದ ಬೆಳಕಿನಿಂದ ಸೂರ್ಯ ಇದ್ದಾಗಲೂ ನಮ್ಮ ಮನೆಯನ್ನು ಕತ್ತಲೆ ಮಾಡಿಕೊಂಡು ಕತ್ತಲೆಯ ಹೊತ್ತಿಗೆ ಮಾತ್ರ ಬೆಳಗಬೇಕಿದ್ದದ್ದನ್ನ ಕತ್ತಲು ಮಾಡಿಕೊಂಡು ಬೆಳಗಿಕೊಂಡು ಕೂತುಕೊಂಡು ನಾಗರಿಕತೆ ಅಂತ ಭ್ರಮಿಸಿದ್ರೆ ಅದು ದಡ್ಡತನ ಆಗುತ್ತೆ. ಅದರಿಂದಾಗಿ ಏನೋ ಒಂದು ಹೊಸ ಪ್ರಪಂಚ ಸೃಷ್ಟಿ ಮಾಡುವ ಭರದಲ್ಲಿ ಆ ಪ್ರಪಂಚದಲ್ಲೇ ಕಳೆದು ಹೋಗಿಬಿಟ್ರೆ ನಮ್ಮ ಉಪಾಸನೆಯ ಪರಿಪೂರ್ಣತೆಯನ್ನು ಸಾಧಿಸುವುದು ಕಷ್ಟ. ನಮಗೆ ಏನು ಕಾಣುತ್ತೋ ವಸ್ತುಗಳು ಅದಕ್ಕೆ ಕಾರಣನಾಗುವಂತಹ ಪ್ರಕಾಶಕ್ಕೆ ತರುವ ಶಕ್ತಿ ಭಗವಂತ. ನಮಗೆ ಒಂದು ವಸ್ತು ಕಾಣ್ತಾ ಇದೆ ಅಂದ್ರೆ ಅಲ್ಲಿ ಪ್ರಕಾಶನನಾದ ಭಗವಂತ ಇದ್ದಾನೆ ಅಂತ ಅರ್ಥ. ನಮಗೊಂದು ವಸ್ತು ಅರ್ಥ ಆಗ್ತಾ ಇದೆ ಅಂದ್ರೆ ಹೊಳೆಯುವುದು ಪ್ರಕಾಶನ, ಅಂದ್ರೆ ಒಳಗಿನಿಂದ ಒಂದು ವಿಷಯ ಅರ್ಥ ಆಗುವುದು, ಒಂದು ವಿಷಯ ಆ ಸಮಯಕ್ಕೆ ಸರಿಯಾಗಿ ಅದಕ್ಕೆ ಜೋಡಿಸಿಕೊಂಡು ಖುಷಿ ಪಡುವಂತೆ ಆಗ್ತಾ ಇದೆ ಅಂದ್ರೆ ಭಗವಂತನ ಪ್ರಕಾಶನ ಅನ್ನುವ ರೂಪ ನಮ್ಮಲ್ಲಿ ಕೆಲಸ ಮಾಡಿದೆ ಅಂತ ಅರ್ಥ. ಅದು ಕಿವಿಯಿಂದ ಕೇಳಿದ ರೀತಿಯಲ್ಲಿರಬಹುದು, ಕಣ್ಣಿನಿಂದ ಕಂಡ ರೀತಿಯಲ್ಲಿರಬಹುದು, ಮುಟ್ಟಿದ ರೀತಿಯಿಂದ ಇರಬಹುದು, ತಿಂದ ಅಂದ್ರೆ ನಮ್ಗೆ ರುಚಿ ಗೊತ್ತಾಗುವುದು ಒಂದು ರಸದ ಪ್ರಕಾಶ. ಆ ರಸ ಪ್ರಕಾಶ ಆಗುವುದಕ್ಕೆ ಕಾರಣನಾದವನು ಇಂದ್ರಿಯಗಳ ಮೂಲಕ ನಮ್ಮ ಎಲ್ಲ ಸುಖವನ್ನ ಆನಂದವನ್ನ ಊಟದ ಮೂಲಕ, ನೋಟದ ಮೂಲಕ, ಪಾಠದ ಮೂಲಕ ನಮಗೆ ಬೆಳಕನ್ನ ಚೆಲ್ಲುವವನಾದ್ರಿಂದಾಗಿ ಭಗವಂತ ಅವನನ್ನು ಪ್ರಕಾಶನ ಅಂತ ಕರೆದ್ರು. ಹೀಗೆ ಇಷ್ಟು ನಾಮಗಳ ಮೂಲಕ ಭಗವಂತನ ಚಿಂತನೆಯನ್ನ ನಾವು ನೋಡಿದ್ದಾಯ್ತು. 275 ರೂಪಗಳ ಚಿಂತನೆ ಆಯಿತು. ಮತ್ತೆ ಮುಂದೆ
ಮುಂದಿನ ನಾಮದ ಚಿಂತನೆಗಾಗಿ ಮತ್ತೆ ನಾಳೆ 9:30ಕ್ಕೆ ಸೇರೋಣ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ಈ ನೈಕ ಅಂತ ಹೇಳುದಕ್ಕೂ ಅನೇಕ ಅಂತ ಹೇಳುದಕ್ಕೂ ನಡುವಿನಲ್ಲಿ ಅಂತರ ವೈಶಿಷ್ಟ್ಯತೆ ಏನಾದರೂ ಇದೆಯಾ? ಅರ್ಥದಿಂದ ಮಹಾ ವ್ಯತ್ಯಾಸ ಇಲ್ಲ, ಆದರೆ ನೈಕ ಅಂತ ಹೇಳುವಾಗ ನಾವು ಕೇವಲ ಸಂಧಿ ಮಾತ್ರ ಮಾಡಿರ್ತೇವೆ, ಅನೇಕ ಅಂತ ಹೇಳುವಾಗ ಅದು ಸಮಾಸವೂ ಆಗಿರುತ್ತೆ, ಅದರಿಂದ ಶಬ್ದದ ರೀತಿಯಲ್ಲಿ ವ್ಯತ್ಯಾಸ. ಮತ್ತೊಂದು, ಅನೇಕ ಅಂತ ಹೇಳುವಾಗ ಅರ್ಥ ಮತ್ತೆ ಬೇರೆ ಬಿಡಿಸ್ಲಿಕ್ಕೆ ಬರುತ್ತೆ. ಇನ್ ಅಂದ್ರೆ ಒಂದು ಮುಖದ ನ ಇಕ ಮತ್ತು ರೂಪ ಅಂತೆಲ್ಲ ಬಿಡಿಸ್ಲಿಕ್ಕಾಗುವ ಸಾಧ್ಯತೆಗಳಿರ್ತವೆ. ಆದರೆ ನೈಕ ರೂಪ ಅಂತಂದಾಗ ನಕಾರ ಅನ್ನುವ ಶಬ್ದದಿಂದಲೇನೆ ಅವನು ಲೋಕವನ್ನು ನಡೆಸಿದವನು ಅನ್ನುವ ಅರ್ಥ ಹೇಳುವಾಗ ಅನೇಕ ರೂಪ ಅನ್ನುವ ಶಬ್ದದಿಂದ ನೇರವಾಗಿ ಹೇಳಲಿಕ್ಕೆ ಆಗುದಿಲ್ಲ. ಅನ ಅನ್ನುವ ಶಬ್ದ ಬೇರೆ ಆಗುತ್ತೆ, ಅಥವಾ ಅನೇಕ ರೂಪ ಅಂತ ಬಿಡಿಸ್ಕೊಳ್ಬೇಕಾಗತ್ತೆ. ಅದಕ್ಕೂ ಅರ್ಥ ಇದೆ ಇಲ್ಲ ಅಂತಲ್ಲ, ಆದ್ರೆ ಇಲ್ಲಿ ಒಂದು ಪ್ರಧಾನವಾದ ಅರ್ಥ ಧಿಯೋ ಯೋ ನಃ ಪ್ರಚೋದಯಾತ್ ಅನ್ನುವಲ್ಲಿ ನಹ ಅನ್ನುವ ಶಬ್ದದಿಂದ ಪ್ರತಿಪಾದ್ಯವಾದ ರೂಪದ ಒಂದು ರೂಪ ಇದೆ, ಅದು ಭಗವಂತನದ್ದೇ. ಅಜ್ಞಾನ ಬಂಧ ಮೋಕ್ಷ ಅನ್ನುವಲ್ಲಿ ಅಜ್ಞಾನವನ್ನ ಕೊಡುವಂತಹದ್ದು ಒಂದು ರೂಪ ಭಗವಂತನದ್ದಿದೆ ಅನ್ನೋದನ್ನು ತಿಳಿಸ್ಲಿಕ್ಕೋಸ್ಕರ ಬಂದ ನಾಮ. ಧನ್ಯವಾದಗಳು ಆಚಾರ್ಯ. ಅದೇ ರೀತಿ ಪ್ರಕಾಶಕ ಪ್ರಕಾಶನ ಇದರಲ್ಲೂ ಹೇಗಾದರೂ ವ್ಯತ್ಯಾಸ ಇದೆ? ವ್ಯತ್ಯಾಸ ಇದೆ. ಪ್ರಕಾಶಕ ಅಂತ ಬಂದಾಗ ನೇರವಾಗಿ ಪ್ರಕಾಶನಗೊಳಿಸುವವನು ಅಂತಷ್ಟೇ ಅರ್ಥ ಆಗುತ್ತೆ. ಈ ಪ್ರಕಾಶನ ಅಂತ ಬಂದಾಗ ಪ್ರಕಾಶನಗೊಂಡ ವಸ್ತುವೂ ಆಗುತ್ತೆ. ಪ್ರಕಾಶ ಯಾವುದು? ಪ್ರಕಾಶ ಈಗ ಪುಸ್ತಕ ಪ್ರಕಾಶನ ಅಂತ ಬಂದಾಗ ಪುಸ್ತಕದ ಪ್ರಕಾಶನಕ್ಕೆ ಕಾರಣವಾದದ್ದು ಪ್ರಕಾಶಕ ಅನ್ನೋದು ಒಬ್ಬ ಕರ್ತ ಅಂತ ಅಲ್ಲಿಗೆ ನಿಂತು ಬಿಡುತ್ತೆ. ಪ್ರಕಾಶನ ಅಂತಂದಾಗ ಪ್ರಕಾಶಂ ನಯತಿ, ಪ್ರಕಾಶವನ್ನ ಅಪನಯತಿ, ಪ್ರಕಾಶವನ್ನ ತೆಗೀತಾನೆ, ಪ್ರಕಾಶವನ್ನ ತರ್ತಾನೆ. ಈ ಅನೇಕ ಅರ್ಥಗಳಲ್ಲಿ ಅದು ತೆರ್ಕೊಳ್ಳುತ್ತೆ. ಬೇರೆ ಅರ್ಥ ಬಂದೇ ಬರುತ್ತೆ, ಎರಡೂ ಶಬ್ದ ಸರಿನೇ, ಎರಡರಲ್ಲೂ ಒಂದೊಂದು ಬೇರೆ ಬೇರೆ ಮುಖಗಳನ್ನ ಕಾಣ್ಲಿಕ್ಕಾಗುತ್ತೆ. ಸೂಕ್ಷ್ಮವಾಗಿ ಪ್ರಕಾಶನದಲ್ಲಿ ಅಶನ ಅಂತ ಬರುತ್ತೆ. ಹೌದು 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 ಹೌದು. ಆ ಒಂದು ಪ್ರಕೃಷ್ಟವಾದ ಆನಂದವನ್ನ, ಸರ್ವ ರೀತಿಯ ಆನಂದವನ್ನೂ ಕೊಡುವವನಾದ್ರಿಂದಾಗಿ ಅವನನ್ನ ಪ್ರಕಾಶನ, ಅನೇಕ ಪ್ರಕಾರಗಳ ಸುಖವನ್ನ ಅನೇಕ ಜನರಿಗೆ ಅನೇಕ ಕಾಲದಲ್ಲಿ ಕೊಡ್ತಾನೆ, ಆದ್ರಿಂದಾಗಿ ಅವನನ್ನ ಪ್ರಕಾಶನ ಅಂತ ಕರೀತಾರೆ. ಕಮ್ ಅಂದ್ರೆ ಆನಂದ, ಪ್ರಕೃಷ್ಟವಾದ ಕಮ್ ಅಂದ್ರೆ ಆನಂದ. ಪ್ರಕೃಷ್ಟವಾದ ಆನಂದವನ್ನ ಅಶ್ನಾತಿ, ಸ್ವತಃ ಉಣ್ತಾನೆ, ಉಳಿದಂತೆ ಉಳಿದವರಿಗೆ ಉಣಿಸುತ್ತಾನೆ, ಆದ್ರಿಂದಾಗಿ ಅವನನ್ನ ಪ್ರಕಾಶನ ಅಂತ ಕರೀತಾರೆ. ಬಹಳ ಧನ್ಯವಾದಗಳು. ಧನ್ಯಶ್ರೀ ಅವರೇ ಹೇಳಿ. ನಮಸ್ತೆ ಆಚಾರ್ಯರೇ. ಬುದ್ಧ ಅನ್ನುವ ರೂಪ ಮೋಹಗೊಳಿಸ್ಲಿಕ್ಕೆ ಬಂದಿದ್ದು ಜನರಿಗೆ ಅಂತ ಹೇಳ್ತಾರಲ್ವಾ ಶಾಸ್ತ್ರದಲ್ಲಿ? ಜನರಿಗಲ್ಲ ಅಂದ್ರೆ ದಾರಿ ತಪ್ಪಿದವರಿಗೆ, ಹೌದಪ್ಪ ದಾರಿ ತಪ್ಪೇ ಹೋಗಿ ನೀವು ಏನಂದ್ರು ಒಪ್ಕೊಳ್ಳಲ್ಲ ಹೀಗೆ ಬಂದಿದ್ದು ಅಂತ ಹೇಳ್ತಾರಲ್ವಾ ಅಂತ. ಅದೇ ನಾವು ಲೋಕದಲ್ಲಿ ಆಗುವಾಗ ಅವನು ಶಾಂತಿ ಅಹಿಂಸೆಯನ್ನ ಪ್ರತಿಪಾದಿಸಿದಾನೆ ಅಂತ ಹೇಳ್ತೇವಲ್ಲ. ಅದು ಹೌದು, ಎರಡು ಮುಖಗಳ ಜ್ಞಾನ ಅಲ್ಲಿಂದ ಬಂದಿದೆ. ಯಾರಿಗೆ ಯಾವ ರೀತಿಯ ಜ್ಞಾನ ಬಂತು ಅಂದ್ರೆ, ಸಾಮಾನ್ಯ ಪ್ರಸಿದ್ಧ ಆಗುವುದು ಮೆಜಾರಿಟಿ ಏನಿದೆಯೋ ಅದು. ಮೆಜಾರಿಟಿಯಲ್ಲಿ ಅನೇಕರಿಗೆ ಒಟ್ಟು ಈಗ ಮಾಡ್ತಾ ಇರುವ ರಿಚುವಲ್ಸ್ಗಳು, ವೇದದ ಚಿಂತನೆಗಳೆಲ್ಲ ಕಷ್ಟ ಆಗಿ ಬೇಡ ಇದನ್ನ ಹೇಗಾದ್ರೂ ತಪ್ಪಿಸ್ಕೊಳ್ಬೇಕು ಅಂತ ಇದ್ದವರೇ ಜಾಸ್ತಿ ಇದ್ದಾದ್ರಿಂದಾಗಿ ಅವ್ರಿಗೆ ಅದು ಇಷ್ಟ ಆಯ್ತು, ಅದನ್ನ ಅದು ಪ್ರಸಿದ್ಧಿಗುಳಿತು. ಇನ್ನು ಕೆಲವರಿಗೆ ಭಗವಂತ ಹೇಳಿದಾದ್ರೆ ಇನ್ನೊಂದು ಮುಖದ ಅರ್ಥವನ್ನ ಗ್ರಹಿಸ್ಲಿಕ್ಕಾಯ್ತು, ಆದ್ರಿಂದಾಗಿ ಅದನ್ನ ಶಾಂತಿ. ಅದು ಕೆಲವೊಂದ್ಸರ್ತಿ ಏನು ಅಂದ್ರೆ ಹೆಸರಿನಲ್ಲಿ ಶಾಂತಿ ಇರುತ್ತೆ, ಶಾಂತಿ ದೂತರು ಅಂತ ಹೆಸರು ಮಾತ್ರ ಕಂಡ್ಕೊಂಡಿರ್ತಾರೆ, ಆದ್ರೆ ಅಶಾಂತದ ಪರಮಾವಧಿ ಆಗಿರ್ತಾರೆ. ಅದು ಲೋಕದಲ್ಲಿ ಅಂತದ್ದು ಬೇಕಾದಷ್ಟನ್ನು ನಾವು ನೋಡ್ತೇವೆ. ಆದ್ರೆ ಅದು ಕೂಡ ಒಂದು ಮುಖ ಹೌದು, ಶಾಸ್ತ್ರದ ಮುಖವನ್ನ ಪರಿಚಯಿಸಿದ್ದು ಹೌದು. ನಮಸ್ತೆ ಆಚಾರ್ಯ. ನಮಸ್ತೆ.